Hello students, welcome to Sai Study Circle. Now, income tax to 6th semester BCom NEP syllabus. Income from business will go to now income from profession and the no. Yare are professional. Only more jana professionals. So, namage, obro doctor, obro chartered accountant, obro lawyer. ಈ ಮೂರು ಜನಕ್ಕೂ ಏನೇನು ಇನ್ಕಮ್ ಸಿಗುತ್ತೆ, ಏನೇನು ಎಕ್ಸ್ಪೆನ್ಸಸ್ ಇರುತ್ತೆ ಅಂತ ಹೇಳಿ ನಾನು ಪ್ರಾಬ್ಲಮ್ ಮಾಡಬೇಕಾದ್ರೆ ಒಂದೊಂದಾಗಿ ಹೇಳ್ತೀನಿ. ನನ್ನ ಹತ್ರ ಬೆಂಗಳೂರು ಯೂನಿವರ್ಸಿಟಿದು ಬಿಯು 2023 ಒಂದು ಇನ್ಕಮ್ ಫ್ರಮ್ ಪ್ರೊಫೆಷನ್ಗೆ 12 marks ಇರೋ ಕ್ವಶನ್ ಇದೆ, ಓದ್ಬಿಡ್ತೀನಿ ನೋಡ್ಕೊಳ್ಳಿ. ಮಿಸ್ಟರ್ ರಾಜ್ ಇಸ್ ಎ ಚಾರ್ಟೆಡ್ ಅಕೌಂಟೆಂಟ್ ಇನ್ ಮೈಸೂರು. His receipts and payments account for the previous year 31st March 23 is as follows. ನೋಡಿ ಇಲ್ಲಿ ಮಿಸ್ಟರ್ ರಾಜ್ ಅನ್ನೋನು ಚಾರ್ಟೆಡ್ ಅಕೌಂಟೆಂಟ್. ಅವ್ರ ಕೆಲಸ ಏನಪ್ಪ ಅಂದ್ರೆ ಆಡಿಟ್ ಮಾಡೋದು, ಬುಕ್ಸ್ ಆಫ್ ಅಕೌಂಟ್ಸ್ ನ ಪ್ರಿಪೇರ್ ಮಾಡ್ತಕ್ಕಂಥದ್ದು, ಟ್ಯಾಕ್ಸ್ ಕನ್ಸಲ್ಟೇಷನ್ ಕೊಡ್ತಕ್ಕಂಥದ್ದು, ಇದು ಅವರ ಇನ್ಕಮ್ ಆಗಿರುತ್ತೆ. ಇನ್ನ ಆಫೀಸ್ ಆಗ್ತಕ್ಕಂಥ ಎಲ್ಲಾ ಎಕ್ಸ್ಪೆನ್ಸಸ್ ನಾವು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಂತ ತಗೊಳ್ಬಹುದು. ಇಲ್ಲಿ ರೆಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಂತ ಕೊಟ್ಟಿದ್ದಾನೆ, ಹಾಗೆ ಕೆಲವು ಅಡ್ಜಸ್ಟ್ಮೆಂಟ್ಸ್ ಇದೆ, ಸುಮಾರು ಒಂದು 4 ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ದಾನೆ. ನಾವು ಯಾವ ರೀತಿ ಪ್ರೋಫಾರ್ಮ ಪ್ರಿಪೇರ್ ಮಾಡೋದು ಅದಕ್ಕೆ ಫಸ್ಟ್ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಪ್ರೊಫೆಷನ್ IFP ಅಂತ ಹೇಳ್ತೀವಿ. ವಾಟ್ ಈಸ್ ದ ಅಸಸಿ ನೇಮ್? What is the permanent account number? What is the assessment year 23-24? Previous year 22-23? ಇಷ್ಟು ಇನ್ಫಾರ್ಮೇಶನ್ ಅನ್ನ ಪ್ರತಿ ಪ್ರಾಬ್ಲಮ್ ಬರೀಬೇಕಾಗುತ್ತೆ. ಇಲ್ಲಿ ನಮಗೆ ಮೇಜರ್ ಆಗಿ ಪ್ರೊಫೆಷನಲ್ ಇನ್ಕಮ್ಸ್ ಹಾಗೆ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಯಾವ್ಯಾವ ಅದನ್ನ ಪ್ರಾಬ್ಲಮ್ ನಲ್ಲಿ ಐಡೆಂಟಿಫೈ ಮಾಡಬೇಕಾಗುತ್ತೆ. ಅದೇ ಒಂದು ದೊಡ್ಡ ಕೆಲಸ ನಮಗೆ. ಇನ್ನ ಎರಡನೆಯದು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್. ನೋಡಿ ಇದು ಇನ್ಕಮ್ ಫ್ರಮ್ ಬಿಸ್ನೆಸ್ ತರ ಅಲ್ಲ, ಇದು ಪ್ರೊಫೆಷನಲ್ಲಿ ಬರೀ ಪ್ರೊಫೆಷನಲ್ ಇನ್ಕಮ್ಸ್ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಮಾತ್ರ ಬರೀಬೇಕು. ಫಸ್ಟ್ ಪ್ರಾಬ್ಲಮ್ ನ ನಾವು ಓದೋದಕ್ಕೆ ಮುಂಚೆ ಫಸ್ಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನೇನಿದೆ ಅದನ್ನ ನೋಡಬೇಕಾಗುತ್ತೆ. ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ 1/3 ಆಫ್ ಕಾರ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಪರ್ಸನಲ್ ಯೂಸ್ ಅಂತ ಹೇಳ್ತಾರೆ. ನೋಡಿ ನಾವು ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಲ್ಲಿ ಯಾವಾಗ್ಲೂ ಅಷ್ಟೇ ಬರೀ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಪ್ರೊಫೆಷನಲ್ ಇನ್ಕಮ್ಸ್ ಮಾತ್ರ ತಗೊಳ್ಬೇಕು, ಯಾವುದೇ ಕಾರಣಕ್ಕೂ ಪರ್ಸನಲ್ ಯಾವ್ದು ತಗೊಳ್ಳೋಕ್ಕೂ ಬಾರ. ಕಾರ್ ಯೂಸ್ ಮಾಡಿದ್ದಾನೆ ಅದರಲ್ಲಿ 1/3 ಪರ್ಸನಲ್ ಯೂಸ್ ಮಾಡ್ತಾನೆ, ಇನ್ನ 2/3 ಪ್ರೊಫೆಷನ್ ಯೂಸ್ ಮಾಡಿರ್ತಾನೆ. ನಮ್ಗೆ ಪೇಮೆಂಟ್ ಸೈಡ್ ಅಲ್ಲಿ ಮೋಟಾರ್ ಕಾರ್ ಎಕ್ಸ್ಪೆನ್ಸಸ್ ಅಂತ ಹೇಳಿ, ಮೋಟಾರ್ ಕಾರ್ ಎಕ್ಸ್ಪೆನ್ಸಸ್ 48,000 ಇದೆ, ಇದರಲ್ಲಿ 2/3 ಅಷ್ಟು ಪ್ರೊಫೆಷನ್ ಗೆ ಯೂಸ್ ಮಾಡಿದ್ದಾನೆ. 2/3 ಅಂದ್ರೆ ಎಷ್ಟಾಗುತ್ತೆ? 2 1 3 1 3 6 0 3 0 6 2 12 1 carries 32,000 rupees ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಆಗುತ್ತೆ. ಅಲ್ಲಿಗೆ ಮೊದಲನೇ ಎಕ್ಸ್ಪೆನ್ಸಸ್ ಆಯ್ತು, ಹಾಗೆ ಮೋಟಾರ್ ಕಾರ್ ಎಕ್ಸ್ಪೆನ್ಸಸ್ ಕೂಡ ಆಯ್ತು. ಡಿಪ್ರಿಸಿಯೇಷನ್ ಆನ್ ಮೋಟಾರ್ ಕಾರ್ ಈಸ್ ಅಲೌಡ್ ಅಟ್ 15% ಅಂತ ಹೇಳಿದ್ದಾರೆ. ಇಲ್ಲಿ ಮೋಟಾರ್ ಕಾರ್ ಪರ್ಚೇಸ್ ಅಂತ ಏನಾದ್ರೂ ಕೊಟ್ಟಿದ್ದಾನ ಅಂತ ನೋಡೋಣ. ಇಲ್ಲಿ ಏನು ಕೊಟ್ಟಿಲ್ಲ, ಪರ್ಚೇಸ್ ಆಫ್ ಕಾರ್ ಕೊಟ್ಟಿದ್ದಾನೆ. ಸಿ ಪರ್ಚೇಸ್ ಆಫ್ ಕಾರ್ ಅದಕ್ಕೆ ಡಿಪ್ರಿಸಿಯೇಷನ್ ಮಾಡಬೇಕಾಗುತ್ತೆ. ಡಿಪ್ರಿಸಿಯೇಷನ್ ಆನ್ ಕಾರ್ ನೋಡಿ, ಕಾರ್ ಪರ್ಚೇಸ್ ಆಗಿರೋದು 1,80,000 ರುಪೀಸ್ ಗೆ, ಇದರಲ್ಲಿ 15% ಕೊಡಬೇಕು. ಪರ್ಚೇಸ್ ಮಾಡಿರೋದು 31st of September 2022, ಅಲ್ಲಿಗೆ ಸೆಪ್ಟೆಂಬರ್ ಅಂದ್ರೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜಾನ್ವರಿ ಫೆಬ್ರವರಿ ಮಾರ್ಚ್ 6 months ಮಾತ್ರ ಯೂಸ್ ಮಾಡಿದ್ದಾನೆ, ಅದಕ್ಕೆ 6 months ಹಾಗೆ 2/3 ಅಷ್ಟು ಪ್ರೊಫೆಷನ್ ಗೆ ಯೂಸ್ ಮಾಡಿದ್ದಾರೆ. ನೋಡಿ 1,80,000 ರುಪೀಸ್,
1,18,000, 15% divided by 12 into 6 divided by 3 into 2, 9,000 rupees ಆಗ್ತಾ. ಸೊ 9,000 ರುಪೀಸ್ ಅನ್ನ ನಾವು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಂತ ತಗೊಳ್ಬಹುದು. ಇನ್ನ ಮೂರನೇ ಅಡ್ಜಸ್ಟ್ಮೆಂಟ್ ನೋಡಿದ್ರೆ, ಇದು ಇನ್ನೊಂದ್ಸರಿ ಹೇಳ್ತೀನಿ, ಡಿಪ್ರಿಸಿಯೇಷನ್ ಆನ್ ಕಾರ್ ಮಾಡಬೇಕಾದ್ರೆ 1,18,000 ರುಪೀಸ್ ಪರ್ಚೇಸ್ ಮಾಡಿದ್ದಾನೆ, September 31st ಪರ್ಚೇಸ್ ಮಾಡಿದ್ದಾನೆ, ಅವನು ಅಕ್ಟೋಬರ್ ಇಂದ ಯೂಸ್ ಮಾಡಿರ್ತಾನೆ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್, 6 months ಪ್ರಿಪೇರ್ ಮಾಡಿರ್ತಾನೆ, ಐ ಮೀನ್ ಯೂಸ್ ಮಾಡಿರ್ತಾನೆ. ಅದಕ್ಕೆ 15% 6 months ಗೆ, 1/3 ಕಾರ್ ಪರ್ಸನಲ್ ಯೂಸ್ ಮಾಡಿದ್ರೆ 2/3 ಮಾತ್ರ ತಗೊಳ್ಬೇಕಾಗುತ್ತೆ. ರೆಂಟ್ ಇನ್ಕ್ಲೂಡ್ 30,000 ಪೇಡ್ ಫಾರ್ ರೆಸಿಡೆನ್ಶಿಯಲ್ ಅಕಾಮಿಡೇಷನ್ ಅಂತ ಹೇಳಿದ್ದಾರೆ. ನೋಡಿ, ಕ್ರೆಡಿಟ್ ಸೈಡ್ ಅಲ್ಲಿ ರೆಂಟ್ ಪೇಯ್ಡ್ ಅಂತ ಹೇಳಿ 60,000 ಇದೆ, ಅದರಲ್ಲಿ ಸುಮಾರು 30,000 ರೂಪಾಯಿ ಅವನು ಮನೆ ಬಾಡಿಗೆ ಕಟ್ಕೊಂಡಿದ್ದಾನೆ. ಅದಕ್ಕೆ ರೆಂಟ್ 60,000 ಅಲ್ಲಿ 30,000 ಬಿಸ್ನೆಸ್ ಅಲ್ಲ, ಪ್ರೊಫೆಷನ್ ಅಲ್ಲ, ಅದು ಅವನು ಪರ್ಸನಲ್ ಎಕ್ಸ್ಪೆನ್ಸಸ್ ಆಗಿದೆ. ಹಾಗೆ ನೆಕ್ಸ್ಟ್ ಲಾಸ್ಟ್ ಅಡ್ಜಸ್ಟ್ಮೆಂಟ್, ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ಡೊನೇಷನ್ ಪೇಡ್ ಟು ಎ ನೋಟಿಫೈಡ್ ಟೆಂಪಲ್ 20,000 ಅಂತ ಹೇಳಿದ್ದಾನೆ. ನೋಡಿ, ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಅಲ್ಲಿ ಎಷ್ಟಿದೆ? ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರೆ 30,000 ಇದೆ, ಅದರಲ್ಲಿ 20,000 ಯಾವುದೋ ಒಂದು ಚಾರಿಟಿಗೆ, ಟೆಂಪಲ್ ಗೆ ಡೊನೇಷನ್ ಕೊಟ್ಟಿದ್ದಾರೆ. ಸೊ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಟೋಟಲ್ 30,000, ಅದರಲ್ಲಿ ಟೆಂಪಲ್ ಕೊಟ್ಟಿರೋದು 20,000, ಇನ್ನ 10,000 ರುಪೀಸ್ ಪ್ರೊಫೆಷನ್ ಗೆ ಆಗಿದೆ. ಅಲ್ಲಿಗೆ ಎಲ್ಲಾ ಎಕ್ಸ್ಪೆನ್ಸಸ್ ಮುಗೀತು. ಈಗ ಎಕ್ಸ್ಪೆನ್ಸಸ್ ಕಡೆ ಬರೋಣ. ಸ್ಯಾಲರಿ, ಪ್ರೊಫೆಷನಲ್ ಎಕ್ಸ್ಪೆನ್ಸಸ್, ಸ್ಯಾಲರಿ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್, ಇಲ್ಲಿ ಪ್ರೊಫೆಷನ್ ಮಾತ್ರ ತಗೊಳ್ಬೇಕು, ಯಾವುದೇ ಪರ್ಸನಲ್ ತಗೊಳಕ್ ಹೋಗ್ಬಾರ್ದು. ನೆಕ್ಸ್ಟ್ ರೆಂಟ್ ಆಗೋಗಿದೆ, ಟೆಲಿಫೋನ್ ಚಾರ್ಜಸ್ ಪ್ರೊಫೆಷನ್ದು, ಏನು ಹೇಳಿಲ್ಲ ಅಂದ್ರೆ ಅದು ಪ್ರೊಫೆಷನ್ದೇ ಆಗಿರುತ್ತೆ. ಹಾಗೆ ಪರ್ಸನಲ್ ಪ್ರೊಫೆಷನಲ್ ಬುಕ್ಸ್ ಅಥವಾ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ದಾನೆ. ಸಿ, ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಂದ್ರೆ ಅವನ್ ಪ್ರೊಫೆಷನ್ ಆಗಿರ್ತಕ್ಕಂತ ಎಕ್ಸ್ಪೆನ್ಸಸ್, ಅದನ್ನು ಕೂಡ ಬರೀಬೇಕಾಗುತ್ತೆ 20,000 ರುಪೀಸ್. ಹಾಗೆ ಮೋಟಾರ್ ಕಾರ್ ಎಕ್ಸ್ಪೆನ್ಸಸ್ ಆಗಿದೆ, ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಆಗಿದೆ, ಪರ್ಚೇಸ್ ಆಫ್ ಕಾರ್ ಆಗಿದೆ, ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಯಾವುದೇ ಕಾರಣಕ್ಕೂ ತಗೊಳ್ಳೋ ಹಾಗಿಲ್ಲ, ಯಾಕೆಂದ್ರೆ ಅದು ಅವನ ಪರ್ಸನಲ್ ಇನ್ಕಮ್ ಮೇಲೆ ಟ್ಯಾಕ್ಸ್ ಅನ್ನ ಕಟ್ಕೊಂಡಿರೋದು. ಪರ್ಸನಲ್ ಎಕ್ಸ್ಪೆನ್ಸಸ್ ತಗೊಳ್ಳೋ ಹಾಗಿಲ್ಲ. ಪರ್ಚೇಸ್ ಆಫ್ ಪ್ರೊಫೆಷನಲ್ ಬುಕ್ಸ್ ಅಂತ ಹೇಳಿದ್ದಾನೆ. ಇದು ತುಂಬಾ ಇಂಪಾರ್ಟೆಂಟ್. ಯಾವುದೇ ಪ್ರೊಫೆಷನಲ್ ಬುಕ್ಸ್ ಪರ್ಚೇಸ್ ಮಾಡಿದ್ರು ನಾವು ಡಿಪ್ರಿಸಿಯೇಷನ್ ಕೊಡಬೇಕಾಗುತ್ತೆ ಪ್ರೊಫೆಷನಲ್ ಬುಕ್ಸ್ ಮೇಲೆ. ಎಷ್ಟು ಪರ್ಸೆಂಟೇಜ್ ಕೊಡಬೇಕು ಅಂದ್ರೆ 100% ಕೊಡಬೇಕು, ಸಾರಿ 40% ಕೊಡಬೇಕು. 40% ಅಂದ್ರೆ 3,200 ರುಪೀಸ್ ಬರುತ್ತೆ. ನೋಡಿ, ಯಾವಾಗ್ಲೂ ಅಷ್ಟೇ ಪ್ರೊಫೆಷನಲ್ ಬುಕ್ಸ್ 40% ಅಂತ ಜ್ಞಾಪಕ ಇಟ್ಕೊಳ್ಬೇಕು. ಹಾಗೆ ಎಲೆಕ್ಟ್ರಿಸಿಟಿ ಚಾರ್ಜಸ್ 4,000, ಎಲೆಕ್ಟ್ರಿಸಿಟಿ ಚಾರ್ಜಸ್ 4,000. ಇನ್ನ ಎಲ್ಐಸಿ ಪ್ರೀಮಿಯಂ ಪರ್ಸನಲ್ ಬೇಡ. ಅಲ್ಲಿಗೆ ಇಷ್ಟು ಎಕ್ಸ್ಪೆನ್ಸಸ್ ಆಯ್ತು, ಅಡ್ಜಸ್ಟ್ಮೆಂಟ್ಸ್ ಆಯ್ತು. ನೆಕ್ಸ್ಟ್ ಇನ್ಕಮ್ಸ್ ಬಂದ್ರೆ ಡಿವಿಡೆಂಡ್ ಅಂತ ಇದೆ, ಇದು ಪರ್ಸನಲ್ ಇನ್ಕಮ್, ಇದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಇನ್ನ ಪ್ರೊಫೆಷನಲ್ ಇನ್ಕಮ್ ಅಂತ ಇದೆ, ಇದು ಅವರ ಪ್ರೊಫೆಷನ್ ಗೆ ಸಂಬಂಧಪಟ್ಟಿರತಕ್ಕಂತ ಇನ್ಕಮ್. ಸೊ ಪ್ರೊಫೆಷನಲ್ ಇನ್ಕಮ್ ಈಸ್ 5,60,000 ರುಪೀಸ್. ಹಾಗೆ ಹೌಸ್ ರೆಂಟ್ ಅಂತ ಹೇಳಿದಾನೆ, ಇದನ್ನ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಟ್ಯಾಕ್ಸ್ ಮಾಡ್ತೀವಿ. ರೇಸ್ ಕೋರ್ಸ್ ಇನ್ಕಮ್, ಇದು ಕೂಡ ಅಷ್ಟೇ, ರೇಸ್ ಆಗ್ತಾ ಇದ್ದಾನೆ ಅದರಿಂದ ಬಂದಿರತಕ್ಕಂತ ಇನ್ಕಮ್. ಲಾಟ್ರಿ ಇನ್ಕಮ್ ಇದೆ, ಅದು ಕೂಡ ತಗೊಳ್ಳಾಗಿಲ್ಲ, ಅದರ್ ಸೋರ್ಸಸ್ ಅಲ್ಲಿ ಬರುತ್ತೆ. ಅಲ್ಲಿಗೆ ಟೋಟಲ್ ಇನ್ಕಮ್ 5,60,000, ಟೋಟಲ್ ಎಕ್ಸ್ಪೆನ್ಸಸ್ ಬಂದು 200, 7, 11, 20, 22, 2 ಕ್ಯಾರೀಸ್, 4, 6, 6 plus 1, 7, 10,
2,32,200 ಇದನ್ನ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡಿದ್ರೆ ನಮಗೆ 5 ಅಲ್ಲಿ 2, 5 ಅಲ್ಲಿ 3 ಅಲ್ಲಿಗೆ 3,27,800 ಇದನ್ನ ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಂತ ಕರೀಬಹುದು. ಇದಕ್ಕೆ 12 marks ಬರುತ್ತೆ. ಇದು 2023 ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಕ್ವಶನ್ ಪೇಪರ್ ಫಾರ್ 12 marks.